ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನಮ್ಮ ಗಾರ್ಡನಿಗೆ ನಾನು ಬಂದಿದ್ದೀನಿ. ಸೊ ನಾನು ನನ್ನ ಮನೇಲಿ ಗಾರ್ಡನ್ ಇರೋದನ್ನ ನಾನು ನಿಮಗೆ ತೋರಿಸೋಣ ಅಂತ ನಾನು ಕರ್ಕೊಂಬಂದಿದ್ದೀನಿ ಇವತ್ತು. ಸೊ ಹಾಗಾಗಿ ಡಿಫ್ರೆಂಟ್ ಆದಂಥ ಮರಗಳಿವೆ. ನಿಮಗೂ ಸಹ ಗೊತ್ತಿರುತ್ತೆ ಸಾಮಾನ್ಯವಾಗಿ ಮರಗಳ ಬಗ್ಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಹಿಂದೆ ನಿಂತ್ಕೊಂಡು ಮರ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ ಫ್ರೆಂಡ್ಸ್, ನಮ್ಮ ತೋಟಕ್ಕೆ ಬಂದಿದೆ. ನಾವೇ ಇದೆಲ್ಲ ಹಾಕಿರೋದು, ಬೆಳೆದಿರೋದು ಈ ಥರ ಎಲ್ಲ. ಸೊ ನಾನು ಇವತ್ತು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡೋಣ, ಹೋಮ್ ಗಾರ್ಡನ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮಾಡ್ತಾ ಇರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಒಂದೊಂದಾಗಿ ಮರಗಳನ್ನ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು, ಯಾರನ್ನೂ ಬಲವಂತ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ಹಿಂದೆ ಇದೆಯಲ್ಲ ಅದು ಬಂದು ನಿಂಬೆಹಣ್ಣು ಮರ, ಅದು ನೀವು ನೋಡ್ತಾ ಇದ್ದೀರಲ್ಲ ನಿಂಬೆಹಣ್ಣು ಗಿಡದದು. ಹಿಂಗೆ ಒಂದೊಂದಾಗಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನೀವು ನನಗೆ ಯಾವುದಾದ್ರೂ ಮರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಆಲೋವೆರಾ ಗಿಡ ಇದು, ಈಗ ತಾನೇ ಜಸ್ಟ್ ಕಟ್ ಮಾಡಿಕೊಂಡೆ, ಮುಖಕ್ಕೆ ಹಚ್ಕೊಳ್ಳೋಣ ಅಂತ. ಆಲೋವೆರಾ ತುಂಬ ಒಳ್ಳೆಯದು ಫ್ರೆಂಡ್ಸ್, ಹೊಟ್ಟೆಗೆ ತೊಗೊಳ್ಳೋದಕ್ಕೂ ಒಳ್ಳೆಯದು ಹಾಗೂ ಫೇಸ್ಗೂ ತುಂಬ ಗ್ಲೋ ಕೊಡುತ್ತೆ. ಇದು ಸೇವಂತಿಗೆ, ಇದು ಪೀಚ್ ಕಲರ್ ಸೇವಂತಿಗೆ. ಇದು ದೇವರಿಗೆಲ್ಲ ಬಳಸ್ತಾರೆ. ಇದೊಂಥರ ಡಿಫ್ರೆಂಟ್ ಶೋ ಗಿಡ ಅಂತಲೇ ಹೇಳ್ಬೋದು. ಇದು ಕೂಡ ಡಿಫ್ರೆಂಟಾಗಿ ಇದೆಲ್ಲ ಹೂವು ಬಿಡೋ ಇದು ನೀವು ನೋಡಿದ್ದೀರಾ? ಇದರ ಹೆಸರು ಬಗ್ಗೆ ನನಗೆ ಗೊತ್ತಿಲ್ಲ, ಇದು ಯಾವ ಹೂವು ಅಂತ. ಅದು ನೀವು ನೋಡಿರ್ತೀರಾ ಫ್ರೆಂಡ್ಸ್, ಇದು ಯಾವ ಹೂವು ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಥರವಾದ ತುಳಸಿಗಳ ಇದೆ ಫ್ರೆಂಡ್ಸ್, ಅದು ಹೋಗ್ತಾ ತೋರಿಸ್ತೀನಿ. ಇದೊಂದು ತುಳಸಿ ಇದೆ, ಇಲ್ಲೊಂದು ಆಲೋವೆರಾ. ನಾವು ಜಾಸ್ತಿ ಆಲೋವೆರಾ ಹಾಕಿದ್ದೀವಿ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ. ಸ್ನೇಹಿತರೆ, ಇವಾಗ ನಾನು ತುಳಸಿ, ಕೃಷ್ಣ ತುಳಸಿ ಅಂತಂದರೆ ಸಾಮಾನ್ಯವಾಗಿ ಗೊತ್ತಿರಲ್ಲ, ಕೃಷ್ಣ ತುಳಸಿನೇ ಜಾಸ್ತಿ ಇರೋದು. ಫ್ರೆಂಡ್ಸ್, ಫುಲ್ ಮೇಲ್ಗಡೆ ನೋಡಿದ್ರೆ ಒಂದು ಪಕ್ಷಿ ಗೂಡು ಕಟ್ಕೊಂಡಿದೆ ಫ್ರೆಂಡ್ಸ್. ಅಲ್ಲಿ ಗಮನ ಇಟ್ಟು ನೋಡಿದ್ರೆ ಅಷ್ಟು ಸುಲಭವಾಗಿ ಕಾಣಿಸಲ್ಲ, ಮೇಲ್ಗಡೆ ಕಟ್ಟಿದೆ. ಅದ್ರ ಪಾಡಿಗೆ ಅದಿರಲಿ, ನಾವು ಅದ್ರ ಮನೇನ ಕಿತ್ಕೊಳ್ಳೋದು ಬೇಡ. ಇನ್ನು ನಿಮಗೆ ಗೊತ್ತಲ್ಲ, ಕರ್ಬೇವ್ ಗಿಡ ಇದು, ಇನ್ನು ದೊಡ್ಡದಾಗಿ ನಮ್ಮ ತೋಟದಲ್ಲಿ ಮಾವಿನ ಹಣ್ಣು, ಮಾವಿನ ಮರನೂ ಇದೆ ನೋಡಿ. ಇದಷ್ಟು ಚೆನ್ನಾಗಿಲ್ಲ, ಪರವಾಗಿಲ್ಲ ಆದ್ರೂ. ಆಮೇಲೆ ಇನ್ನೊಂದು ಬಾಳೆ ತೋಟ ತೋರಿಸ್ತೀನಿ, ಬಾಳೆಗೊನೇನ. ಮಾವಿನಕಾಯಿ ಮರ ತೋರಿಸ್ತೀನಿ ಫ್ರೆಂಡ್ಸ್, ಇದೊಂದು ಮಾವಿನಕಾಯಿ ಮರ. ಈ ಮಾವಿನ ಹಣ್ಣು ಮರದಲ್ಲಿ ತುಂಬ ಸ್ವೀಟಾಗಿರುತ್ತೆ, ತುಂಬ ಸಿಹಿಯಾಗಿರುತ್ತೆ. ನಮ್ಮ ಗಾರ್ಡನಲ್ಲಿ ಇದಾಗೆ ತಾನಾಗೇ ಬಂದಿರೋ ಹೂವು ಇದು. ಇದ್ರ ಹೂವು ಹೆಸರು ನನಗೆ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಇದೊಂದು ಕಲರ್ ಇದೆ, ಇನ್ನೊಂದು ಕಲರ್ ತೋರಿಸ್ತೀನಿ. ಕಲರ್ ಇದೆ ಫ್ರೆಂಡ್ಸ್, ಒಟ್ಟು ಎರಡು ಕಲರ್ ಇದೆ. ಇನ್ನೊಂದು ಚೇಪೆಕಾಯಿ ಮರ, ಸೀಬೆ ಹಣ್ಣು ಮರ ನೋಡಿ.
ಕಾಯಿ ಬಿಟ್ಟಿಲ್ಲ, ಇನ್ನೇನು ಒಂದೊಂದಾಗಿ ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಹೋಗ್ತೆ. ಇನ್ನೊಂದು ಮಾವಿನ ಹಣ್ಣು ಮರ, ಇಂಪಾರ್ಟೆಂಟ್ ಮರ ತೋರಿಸ್ತೀನಿ. ದಪ್ಪ ಹಣ್ಣದು ಸಿಕ್ಕಾಪಟ್ಟೆ, ನಿಂಬೆ ಹಣ್ಣದು ದಪ್ಪ ನಿಂಬೆ ಹಣ್ಣು ನೋಡಿ ಯಾವ ಥರ ಇರುತ್ತೆ ಅಂತ. ಕೈ ಬಿಟ್ಟಿದೆ ನೋಡಿ, ಮೂಸಂಬಿ ಥರ ಇರುತ್ತೆ ಅದು, ಆದರೆ ಮೂಸಂಬಿ ಅಲ್ಲ ಫ್ರೆಂಡ್ಸ್. ಅದು ತುಂಬ ಮೇಲ್ಗಡೆ ಇದೆ, ಕಿತ್ಕೊಳ್ಳೋಣ ಅಂತಂದರೆ ಆಗಲ್ಲ. ಇದು ನಮ್ಮ ತೋಟದಲ್ಲೇ ಇದೆಲ್ಲ ಹಾಕಿರೋದು, ನಾವುಗಳೇ ಹಾಕಿರೋದು, ನಮ್ಮ ತಂದೆಯವರು ಹಾಕಿ ಬೆಳೆಸ್ತಾ ಇರೋದು ಇದನ್ನೆಲ್ಲ. ನೋಡಿ ಕಾಣಿಸ್ತಿದೆಯಲ್ಲ, ಒಂದು ಎರಡು ಎಲ್ಲ ಕಾಣಿಸ್ತಿದ್ದಾವೆ. ಇನ್ನೊಂದು ಮಾವಿನಕಾಯಿ ಮರ, ಒಂದು ಮಾವಿನ ಹಣ್ಣು ಮರ, ಇದು ಯಾವ ಮರ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಬೆಟ್ಟದ ನಲ್ಲಿಕಾಯಿ ಮರ ತೋರಿಸ್ತೀನಿ ಬನ್ನಿ, ಅದನ್ನು ಕೂಡ ನಮ್ಮ ತೋಟದಲ್ಲಿ ಹಾಕಿದ್ದೀವಿ. ಇದೇ ನೋಡಿ ಬೆಟ್ಟದ ನಲ್ಲಿಕಾಯಿ, ಇನ್ನ ಕಾಯಿ ಬಿಟ್ಟಿಲ್ಲ, ಇನ್ನ ಚಿಕ್ಕದು. ಅಲ್ಲೊಂದು ಮಾವಿನ ಹಣ್ಣು ಮರ ಇದೆ, ಇದು ಬಾದಾಮಿ ಬಾದಾಮ್ ಮರ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ. ಒಟ್ಟು ಎರಡಿದೆ ಇದು, ಇದೊಂದು ಮರ. ಅದು ಏನಂತಂದರೆ ಅಲ್ಲಿ ಗುಡಿಸ್ಲಿತ್ತಲ್ಲ, ಅದು ಏನಂತಂದರೆ ಮೊಲನ ಸಾಕ್ತಿದ್ವಿ, ಹಾಗಾಗಿ ಅದನ್ನು ಟೆಂಟ್ ಥರ ಮಾಡಿದ್ವಿ. ಒಟ್ಟು 10 ಮೊಲ ಇತ್ತು ನಮ್ಮ ಹತ್ರ. ಇವಾಗ ಎಲ್ಲ ಮಾರ್ಬಿಟ್ವಿ, ಯಾವುದೂ ಇಲ್ಲ ಇವಾಗ. ಇದೊಂದು ಬಾದಾಮ್ ಮರ, ಒಟ್ಟು ಎರಡಿದೆ. ಪಪಾಯ ಹಣ್ಣು ಒಂದೇ 3-4 ಇದ್ದಾವೆ, ಕಾಯಿ ಬಿಟ್ಟಿದ್ದಾವೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ತೋಟದ್ದು. ಆಮೇಲೆ ನೋಡ್ತಾ ಇದ್ದೀರಲ್ಲ ಅಲ್ಲಿ, ಅದು ನಿಂಬೆಹಣ್ಣು ಮರ ಅದು. ಅದ ಹತ್ರ ಹೋಗ್ತೀನಿ, ತೋರಿಸ್ತೀನಿ ನಿಮಗೆ. ಇದೆಲ್ಲ ಅದೇ ನಾವು ರ್ಯಾಬಿಟ್ನ ಸಾಕ್ತಾ ಇದ್ವಿ, ಮೊಲನ ಸಾಕ್ತಾ ಇದ್ವಿ. ದಾಸವಾಳ ಗಿಡ, ಪೂಜೆಗಳನ್ನ ಬಳಸ್ತೀವಿ, ಮತ್ತು ಕೂದಲಿಗೆ, ಹಾಗೂ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಎಲೆ ಏನೂ ಕೂಡ ಉಪಯೋಗಿಸ್ಕೊತೀವಿ, ಹೂವನ್ನು ಉಪಯೋಗಿಸ್ಕೊತೀವಿ. ಕಂಡೀಷ್ನರ್ ಥರ ಯೂಸ್ ಮಾಡ್ಬೋದು. ಬನ್ನಿ ನಲ್ಲಿ ಇದನ್ನು ತೋರಿಸ್ತೀನಿ ನಾನು, ನಿಂಬೆ ಹಣ್ಣಿನ ಮರ ತೋರಿಸ್ತೀನಿ ನೋಡಿ. ಎಲ್ಲ ಥರನೂ ಗಿಡಗಳನ್ನ ನಾವು ಬೆಳೆಸಿದ್ದೀವಿ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ. ಇದು ಹಳೆ ಗೂಡು ನೋಡಿ, ಈ ಥರ ಇತ್ತು, ಇವಾಗಿಲ್ಲ. 10 ಮೊಲ ಸಾಕಿದ್ವಿ, ಎಲ್ಲ ಒಂದೊಂದಾಗಿ ಒಂದೊಂದಾಗಿ, ಒಂದು 2-3 ಇತ್ತು, ಆಮೇಲೆ ಒಂದು 6 ಮೊಲ ಸತ್ತೋಯ್ತು. ನಿಂಬೆಹಣ್ಣು ಮರ ಇದೆ ಇನ್ನೊಂದು, ಒಟ್ಟು 2 ಫ್ರೆಂಡ್ಸ್ ನಮ್ಮ ತೋಟದಲ್ಲಿ. ನನಗೇ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಮರ ಇದೆ ಅಂತ. ನಾನು ಸಾಮಾನ್ಯವಾಗಿ ಇಲ್ಲೆಲ್ಲ ಬರಲ್ಲ,
ಹಾಗಾಗಿ ಒಂದೇ ಒಂದು ಕಾಯಿ ಬಿಟ್ಟಿದೆ, ಒಳಗಡೆ ನಿಮ್ಗೆ ಕಾಣಿಸ್ಬೋದು ಅಂತ ಅನ್ಕೊತೀನಿ. ನೋಡಿ ಇಷ್ಟು ಚೆನ್ನಾಗಿದೆ. ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಬಂದು, ಸಂಕ್ರಾಂತಿ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಬಂದಿರೋದು ನಮ್ಮ ತೋಟಕ್ಕೆ. ಇಟ್ಟಿದ್ದೀವಿ ಫ್ರೆಂಡ್ಸ್ ನೋಡಿ, ಈ ಥರ ಶೋ ಗಿಡನೂ ಹಾಕಿದ್ದೀವಿ. ಇದೇ ಅಂತಲ್ಲ, ಬಾಳೆ ಮರ ಮತ್ತು ಮಾವಿನಕಾಯಿ ಮರ, ಶೋ ಮರನೂ ನಾವು ಹಾಕಿದ್ದೀವಿ. ಇದೆಲ್ಲ ಒಂದು ಶೋ ಗಿಡಗಳು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಮನೆ ಮುಂದೆ ಹಾಕ್ಕೊಂಡ್ರೆ. ಹಾಗಾಗಿ ನಾನು ಇದನ್ನು ನಾವು ಹಾಕಿರೋದು. ನಮ್ಮ ತೋಟದಲ್ಲಿ ಎಲ್ಲ ಥರನೂ ಗಿಡಗಳನ್ನ ನಾವು ಬೆಳೆಸಿದ್ದೀವಿ. ಮೆಡಿಸಿನಲ್ ಪ್ಲ್ಯಾಂಟ್ಸು ಕೂಡ ತುಂಬ ಇದ್ದಾವೆ, ಹಾಗೂ ತುಂಬ ಮರಗಳು ಇವೆ. ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ಗಳನ್ನೆಲ್ಲ ಸಂರಕ್ಷಣೆ ಮಾಡ್ಕೊಳ್ಬೇಕು, ಆದಷ್ಟು ನಾವು ಕಡಿಬಾರ್ದು. ಸೇವ್ ಟ್ರೀಸ್, ಸೇವ್ ಅದರ್ ಲೈಫ್ ಫ್ರೆಂಡ್ಸ್. ಫ್ರೆಂಡ್ಸ್ ಇನ್ನೊಂದು ಮಾತು, ಮರಗಳನ್ನ ಆದಷ್ಟು ಸಂರಕ್ಷಣೆ ಮಾಡಿ. ಯಾಕೆ ಅಂತಂದರೆ ಮುಂದಿನ ಪೀಳಿಗೆಗಾಗಿ ನಮಗೆ ಮತ್ತು ನಿಮ್ಮಂಥ ಎಲ್ಲರಿಗೂ ಬೇಕು ಮರ ಅಂತಂದರೆ, ತುಂಬ ಇಂಪಾರ್ಟೆಂಟು. ಸೇವ್ ಟ್ರೀ, ಸೇವ್ ವಾಟರ್, ಸೇವ್ ಲೈಫ್, ಅದರ್ಸ್ ಲೈಫ್. ಥ್ಯಾಂಕ್ ಯು ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ಹೇಗಿತ್ತು ಅಂತ ಮರಗಳು, ಇಷ್ಟು ಮರಗಳನ್ನೆಲ್ಲ ನಮ್ಮ ತಂದೆಯವರು ಮತ್ತು ಎಲ್ಲ ಬೆಳೆಸಿರೋದು ನಮ್ಮ ಅಮ್ಮ ಮತ್ತು ನಮ್ಮ ತಂದೆಯವರು. ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ತೆ, ಬಾಯ್, ಟೇಕ್ ಕೇರ್.